ಸ್ವಾಮೀಜಿ ನಮಸ್ಕಾರ ಓ ನಮಸ್ಕಾರ ನಮಸ್ತೆ ಆಶೀರ್ವಾದ ಬೇಕಾ ನಿಮಗೆ ಹಾ ಬೇಕು ಬೇಕು ಕಾಲಿಗಡ್ಡ ಬಿಲಿ ಯಾರು ನೀವು ಏನು ವಿಷಯ ನಾನು ಪ್ರಶ್ನೆ ಕೇಳಿದ್ದೆ ಹಿಂಗೆ ಬಂದದ್ದು ಮಟ್ಟಿಗೆ ಒಳಗೆ ಒಬ್ಬ ಗಂಧ ಅರೆ ಉಂಟಲ್ಲ ಓಹೋ ಅವ ನಮ್ಮ ಬಾಕಿ ಹೇಳಿದ್ವಿ ಹೌದಾ ಇಂದ ಆತ ಗಂಧ ಅದು ಪ್ರಶ್ನೆ ಇದೆ ನಮ್ಮ ಬಂದಲ್ಲ ಬಾ ಬೇಗ ಗುರುಗಳಿಗೆ ನಮೋ ನಮಃ ಭೂತ ಯಾದ ಮಾಡಿಸಾಳೆ ನಮಸ್ಕಾರ ನಮಸ್ಕಾರ ಏನು ಬೇಗ ಬಂದಿರಿ ಬೆಳಿಗ್ಗೆ ಬೇಗ ಎದ್ದ ಹಾಗೆ ಬೇಗ ಬಂದ ಗುರುಗಳಿಗೆ ಕಥಾತ ಕ್ಲಾಸ್ ಮೆಂಟ್ ಅದು ಓ ಕ್ಲಾಸ್ ಮೆಂಟ್ ಒಂದರ ಹೇಳ ಮಟ್ಟನ ಒಟ್ಟಿಗೆ ಇದ್ದ ಹೌದಾ ಒಟ್ಟಿಗೆ ಕೈಗೆ ಇಟ್ಟು ಒಟ್ಟಿಗೆ ಒಂದೇ ಹೇಳ್ತೀನಿ ಕ್ಲಾಸ್ ಮೆಂಟ್ ಅಂದು ಇಂದು ಒಂದು ಹೆಣ್ಣು ಮಾರೆ ಆಗಲಿ ನೀ ಸುರು ಗಂಧ ಕೊಡು ಗಂಧ ಕೊಡು ಅಮ್ಮ ಗಂಧ ಕೊಡು ಆ ಇಂದನಿ ಎಲ್ಲ ಗಂಧ ಹಾಕೇನೆ ಬಿತ್ತನ ತಂದು ತೊಟ್ಟಲಿಸಿ ಚಿಪ್ಪು ಮುಚ್ಚಿಸಿದ ಇವರ 86ನೇ ದಿನ 8ನೇ ಮಂತ್ರ ಮುಗಿಯಕನ ನಾ ಚಿಪ್ಪಿಯೊಳಗಿಂದ ಮರಟೆ ಓ ಮೈ ಗಾಡ್ ಏನು ಬೊಗಳು ಕುಸಾಲಿ ವರದು ಶುರು ಈಗ ನಮ್ಮ ಸಮಸ್ಯೆನ ಪರಿಹಾರ ಮಾಡಿ ಕೊಡಿ ಗುರುಗಿರಿಕನ ಎದುರದಂತಕ್ಕೆ ನೀವು ಗುರುಗಿರಿಕನ ಎದುರದಂತಕ್ಕೆ ಇವರ ಸಿದ್ಧಿ ನಿಮಗೆ ಗೊತ್ತಿಲ್ಲ ನೀವು 7 ವರ್ಷ ಐಸಿಲಿದ್ದ ತಮ್ಮಯ್ಯ ದೇವರೇ ಐಸಿಲಿಯಾ ಹಾ ಸೀರಿಯಸ್ಸಾ ಏನದು ಹಿಮಾಲಯ ಪರ್ವತಲಿ ತಪಸ್ಸು ಮಾಡುದು ಐಸಿಲಿ ಕುದ್ದು ಮಂಜುಗಡ್ಡೆಲಿ ಈಗ ನೀವು ಭಕ್ತಿಯಿಂದ ಈ ಮಡ್ಪಳೆಗೆ ಕೈ ಮುಗಿಯನಿ ಎಲ್ಲ ಏನಿ ಮಡ್ಪಳೆ ಮಹಿಮೆ ಓ ಮಡ್ಪಳೆ ಮಹಿಮೆ ಇದರ ವಿಶೇಷ ಅಕ್ಕ ನಿಮ್ಗೆ ಇದರ ಮಹಿಮೆ ಗೊತ್ತಿಲ್ಲ ಇದರೊಂದು ಸಿದ್ಧಿ ಗೊತ್ತಿಲ್ಲ ಈ ಪವರ್ ಗೊತ್ತಿಲ್ಲ ಇದರದು ಈ ಮಡ್ಪಳೆ ಇವರ ಪರಂಪರೆಯಿಂದೊಳೆ ಬಂದುಟು ಇವರ ತಲೆಮಾರಿನೊಳೆ ಬಂದುಟು ಈ ಮಡ್ಪಳೆಗೆ ಸುಮಾರು 600 ವರ್ಷದ ಇತಿಹಾಸ ನಮ್ಮಯ್ಯ ದೇವರೇ ಈ ಮುಡ್ಪಳ್ಳಿಲಿ ನಮ್ಮ ಹಿರಿಯ ಕುದ್ದು ಹಲ್ಲ ದಾಟುತ್ತಿದ್ದ ಅಲ್ಲಂದ ಮೀದು ಬಾಕನ ಈ ಮುಡ್ಪಳ್ಳಿಲಿ ತೀರ್ಥ ನೀರು ತಾತಿದ್ದ ಅದಕ್ಕಿಂತ ನಿಮಗೆ ಕೆಸನ ಸೊಪ್ಪಲಿ ತರಕಾತಲ್ಲ ಹೆಣ್ಣನ ಪ್ರಶ್ನವನಕ್ಕಲ್ಲ ಕರ್ಕನ ಬಂದು ಕುಸಾಲಿ ಬಂದು ಈ ಮುಡ್ಪಳ್ಳನ ಮಹಿಮೆ ನಿಮಗೆ ಗೊತ್ತಿಲ್ಲ ಇಂದಿಗೂ ಇಲ್ಲಿಗೆ ಬರೋ ಜನ ಈ ಮುಡ್ಪಳ್ಳಿಗೆ 8 ಸುತ್ತು ಬಂದು ಬಿದ್ದು ಹೋದವೆ ಅಕ್ಕ ಅಣ್ಣ 7 ವರ್ಷ ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮಾಡಿದ ಆ ಮಂತ್ರ ಸಿದ್ಧಿಗೆ ಇದ್ದು ಈ ಮಡ್ಪಳೆಲಿ 7 ವರ್ಷ ಹಾ 7 ವರ್ಷ ಈ ಮಡ್ಪಳೆ ಹಿಮಾಲಯಲ್ಲಿತ್ತ ಹಿಮಾಲಯಲ್ಲಿತ್ತು ಕರ್ಗಿತ್ಲೇನ ಕರ್ಗಿಕೆ ಐಸಲಿತ್ತಲ್ಲ ಈ ಮಡ್ಪಳೆನ ಪವರ್ ನೀ ಗೊತ್ತಲೆ ನನ್ನ ಮಂತ್ರ ಶಕ್ತಿ ಪವರ್ ಹೆಚ್ಚಾದಂಗೆ ಈ ಮಡ್ಪಳೆ ವರ್ಷದಿಂದ ವರ್ಷ ಬೆಳ್ದದೆ ಈ ಮಡ್ಪಳೆನ ಬಹುದೊಡ್ಡ ಕಾರ್ಣಿಕ ಒಂದುಟ್ಟು ಆ ಕಾರ್ಣಿಕ ಎಂತ ಅಂತ ಹೇಳ್ರೆ ಪೊಯ್ಯ ರಾಶಿ ನಡಿಲಿ ಮುಚ್ಚಿಸಿರೆ 3 ದಿನ ಕಳೆದು ತನ್ನಷ್ಟಕ್ಕೆ ಮೇಲೆ ಬಂದ ಓ ಮಾರಿ ಜನ ನಂಬುದರ ಬಗಳು ಮಾರೆ ಭಕ್ತಿ ಬೇಕು ಮಂಡ್ಯ ಸಂಬಂಧ ಈಗ ಸಣ್ಣದಲ್ಲಿ ಏನಾದ್ರು ಪರಿಹಾರ ಉಂಟ ಗುರುಗಳೇ ಗುರುಗಳೇ ನಂದಿ ಸಮಸ್ಯೆ ನಂದಿ ನನ್ನ ಸಮಸ್ಯೆ ನೀ ಹತ್ತಿರ ಹೋಗಿ ಕೊದಾದ ಗುರುಗಳಿಗೆ ಕ್ಲಾಸ್ಮೆಂಟ್ ಒಂದರ ಏಳು ನಮಿಟ ಒಟ್ಟಿಗಿದ್ದ ಒಟ್ಟಿಗೆ ಕೈ ಕೆಡಿತು ಅಷ್ಟೊಂದು ಒಗ್ಗಟ್ಟು ಶಾಲೆಯಲ್ಲಿ ಇದು ಗುಡಿಸಿರೆ ಕಾಡೆತ್ತುದು ಇದು ಕಿಟಕಿ ಹಾಕಿರೆ ಚಿಲ್ಕ ಹಾಕುದು ಇದು ಗೇಟ್ ಹಾಕಿದ್ರೆ ಬೀಗ ಹಾಕುದು ಮತ್ತೆ ಇದು ಒಂದೇ ಸ್ಲೇಟ್ ನಾವು ಹೌದಾ ಅತ್ತನ ಬಿಡ ಅದು ಬರೋದು ಇತ್ತನ ಬಿಡ ನಾ ಬರೋದು ಓಹೋ ಶಾಲೆಯಲ್ಲಿ ಪ್ರಾಣಿಗಳ ಚಿತ್ರ ಎಲ್ಲ ಬಿಡಿಸಿಕಿದ್ದಾರೆ ಇದು ಮೂಂಗು ಬಾಯಿ ಕಣ್ಣು ಕುರಿ ಇದು ಬಿಡಿಸಿ ಓಹೋ ಬೀಲ ನಾ ಬಿಡಿಸಿ ಅದೇನು ಅದು ಸುಲಭ ಅಲ್ಲ ನೀಟ್ ಹೇಳಿದಾರೆ ಅತ್ತೆ ಹಂಗೆ ಮತ್ತೆ ನಾವೊಮ್ಮೆ ಜಾತ್ರೆಗೆ ಹೋದ್ ನಾವು ಜಾತ್ರೆಗೆ ಹೋಗಿದ್ದು ಒಮ್ಮೆ ಕೈಗಡೆ ನಿತ್ಯ ಹುರಿ ಹಾಕಿದ್ದೀನಿ ಬಾಕಿ ನೆನ್ಪುಟ್ಟ ನಿಮಗೆ ಅದೇ ಜಾತ್ರೆಗೆ ಹೋಗಿ ಎಲ್ಲ ಅದು ಓ ಮಾರಿ ನನ್ನ ಹೆಣ್ಣಿನ ಕೈ ಹಿಡ್ಕೊಂಡು ನೀ ಎಂತಕ್ಕೆ ಜಾತ್ರೆಗೆ ಹೋದು ಮಾರಯ್ಯ ಅರೆ ಹಿಂದಿ ಅಂತ ಕೇಳಿ ಆಗಲಿ ಈಗ ಸುರುಗೆ ಎಂತ ಸಮಸ್ಯೆ ಬಲ್ದು ಸಮಸ್ಯೆ ಅವಳು 1-2 ತಿಂಗಳ ಹಿಂದೆ ಕಾಡಿಗೆ ಹೋಗಿತ್ತು ಓಹೋ ಕಾಡಿಗೆ ಅಂತ ಗೊತ್ತು ಕಾಡಿಗೆ ಮನೇಲಿ ಕುದ್ದು ಬೋರ್ ಆಗ್ತೇಳಿ ನಾಯಿನ ವಾಕಿಂಗ್ ಕರ್ಕೊಂಡು ಹಂಗೆ ಕರ್ಕೊಂಡು ಹೋದ ಅವಳಿಗೆ ಕಾಡಲ್ಲಿ ಏನ ಕಿರ್ಚಿನಂಗಾಗಿ ಒಂದು ಕೈಲಿ ನಾಯಿನ ಹಿಡ್ಕೊಂಡು ಹೋಗ್ತಾನೆ ಮತ್ತೊಂದು ಕೈಲಿ ಎಂತ ಇತ್ತು ಕತ್ತಿ ಇತ್ತು ಕತ್ತಿ ಅಂತ ನಾಳೆ ಕಡೆಗೆ ಕಾಡಿಗೆ ಹೋಗ ಕತ್ತಿ ಹಿಡ್ಕೊಂಡು ಹೋದು ಮಾರೆ
ಹಂಗೆ ಒಬ್ಬೆ ಕೇಳಿ ಓಡಿ ಬಂದವಳು ಮೂರು ದಿನ ಜ್ವರಂದೇ ಇದ್ದರು. ಓ ರಾಮ, ಈಗ ನಾಯಿ ಹುಷಾರಟ? ಓ ನಾಯಿ ಹುಷಾರಟ್ಟು ಈಗ ಬಾಕನಳು ಬಗುಳ್ತು. ಹೌದಾ? ಬಾಕನಳು ಬಗುಳ್ತ? ಎಷ್ಟು ಬಗುಳ್ತು? ನಾಯಿ ಬಗುಳ್ದಲ್ಲ ಲೆಕ್ಕ ಸಿಗಂಗಾದಿನ ಮಂಡೆ ಸಮಯ ಇಲ್ಲದಿಲ್ಲ. ನನಗೆ ಅಂದಿಂದ ಮೇಲೆ ಭಯಂಕರ ಹೆದರಿಕೆ ಸ್ವಾಮಿ. ಹೌದಾ? ನಾ ಮನೆಯೊಳಗೆ ಒಬ್ಬಳೆ ಕೂತ್ಕೊಂಡಿದ್ದವ್ರು ನಂಗೆ ಹೆದರಿಕೆ. ಅದು ರಾಮ, ಅದಕ್ಕೆ ನೀ ಹೊರಗೆ ಬಾ ಮೇಕಳಿಲ್ಬೇಕು. ಇದೀಗ ನಿಂಗೆ ಇಲ್ಲಿ ಹೆದರಿಕೆ ಅದೇನಾ? ಈಗ ಇಲ್ಲ ಇಲ್ಲ, ಖುಷಿ ಅದೇ. ಇಲ್ಲಿ ಖುಷಿ ಅದೇನಾ? ಹಂಗಾರೆ ನೀ ಇನ್ನು ಇಲ್ಲ ಇರು. ಸಮಸ್ಯೆಗೆ ಪರಿಹಾರ ಕೊಟ್ಟವೇ ಅಂತ ನಿತ್ತರೆ ಪರಿಹಾರ ಸಿಕ್ಕಿದೆ. ಒಂದು ನಿಮಿಷ, ನನ್ನ ಸಮಸ್ಯೆ ಈಗ ಕುಲಂಕುಶವಾಗಿ ಪರಿಶೀಲನೆ ಮಾಡಿ. ನೀ ಆ ದಿನ ಕಾಡಲಿ ಯಾವ ಮರದಲ್ಲಿದ್ದ? ಮರದ ಮೇಲೆ ಕುರೆಗಿದ್ದನಾ? ಹಂಗಾರ ನೀ ಕಣ್ಣು ಮುಚ್ಚಿ ಆ ಹೆಬ್ಬಲ್ಸ್ ಮರ ನೆನ್ಸಿಕ. ಅದಿನ ನೀ ಎಲ್ಲಿದ್ದ? ನಾ ಮನೇಲಿದ್ದೆ. ಹಂಗಾರ ನೀ ಕಣ್ಣು ಮುಚ್ಚಿ ಬೊಪ್ಪನಕಾಯಿ ಮರ ನೆನ್ಸಿಕ. ಬೊಪ್ಪನಕಾಯಿ ಮರ ಇತ್ತಾರೆ ಬೀಜದ ಮರ ಅದ ಆದ್ರೂ ಅದು ಮರಳಿ ಹಣ್ಣಿದ್ದಾರೆ. ಬಾರಿ ಖುಷಿಯಾದದಕ್ಕೆ ಅಕ್ಕ ಪ್ರಶ್ನೆಯಲ್ಲಿ ಪಾಸಿಟಿವ್ ಬಂದರೆ ಉತ್ತರಕ್ಕೆ ಖರ್ಚಿಟ್ಟು ಕುಸಾಲ ಮಾತಾಡ್ರೆ. ಕುರುಗಳಿಗೆ ಗೊತ್ತಾತ? ಅದೇ ಗೊತ್ತಾಯ್ತು. ಒಟ್ಟಿಗಿದ್ದ ಒಂದರಿಂದ ಏಳನೇ ಮಟ್ಟ ಒಟ್ಟಿಗಿದ್ದ ನಾನು. ಇದಕ್ಕೆ ಮಾಸ್ಟರ್ ಕೊಡ್ತಾರೆ ಮರಳುದು ನಾ. ಓ ಒಮ್ಮೆ ಮಾಸ್ಟರ್ ಕೊಡಕ್ಕೆ ನಾವು ಹೋಗಿ ಬೆನ್ನು ಕೊಡ್ತೀವಿ. ಹೌದಾ? ಅಷ್ಟು ಒಗ್ಗಟ್ಟು. ಇದು ಮಾಯಿನನ್ನೆಲ್ಲ ಸಿಕ್ಕಿರ ಸಾಲೆ ವಾಕನ ಹಣ್ಣು ಪೂರ ಇವಳಿಗೆ ಕೊರಂಟು ನಂಗೆ ಅಂದು ಕೊರಂಟು ಹಿಂಪಿದರೆ ಹಿಂದೆ ಎಂತಕ್ಕೆ ಮಾರೆ ಹೇಳಿಯ ಸಮಯ ಇಲ್ಲದಲ್ಲ. ಒಂದು ನಿಮಿಷ ನಾ ಈಗ ಸಮಸ್ಯೆನ ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ಕಾಕನ ದುಷ್ಟಶಕ್ತಿನ ಆವೇಶ ಆಗುತ್ತೆ ಅಂತ ಕಂಡದೆ. ಹೆಬ್ಬಲ್ಸ್ ಮರದಡಿಲಿ ಆ ಚೆಲಿ ಹಾಳೆ ಮರ ಇತ್ತು. ಹಾಳೆ ಮರ ಇತ್ತು ಈ ಚೆಲಿ. ಈ ಚೆಲಿ ಪೂರ್ಗದ ಮರ ಇತ್ತು. ಇದನ್ನೊಂದು ಸಣ್ಣದಲ್ಲಿ ಏನಾದ್ರು ಪರಿಹಾರ ಉಟ್ಟ? ಪರಿಹಾರ ಉಟ್ಟು ಒಂದು ಘನಹೋಮ ಮಾಡಿ ಪೂಜೆ ಮಾಡೋಕ್ಕಾದೆ. ಪೂಜೆ ಮಾಡೋಕು? ಪೂಜೆ ಎಲ್ಲಿ ಮಾಡುದು? ಪೂಜೆ ಇಲ್ಲಿ ಕ್ಷೇತ್ರ. ಓ ನಮ್ಮ ಕ್ಷೇತ್ರದ ಬಗ್ಗೆ ನೀವು ಗೊತ್ತಿಲ್ಲ? ಒಳಗೆ ಏನುಂಟು ಗೊತ್ತಲೇ? ಒಳಗೆ ಯಾಗ ಮಂದಿರ, ಧ್ಯಾನ ಮಂದಿರ, ಈಚೆಲಿ ಭಜನಾ ಮಂದಿರ, ಹೋಮ ಮಂದಿರ, ಗೋಶಾಲೆ, ಯಾಗಶಾಲೆ, ಮತ್ತೆ ನೀ ಸ್ವಲ್ಪ ಏನು ಮತ್ತೆ ಇದು ಎದುರ ಡಬಲ್ ಬೆಡ್ರೂಮ್ ಹಿಂದೆ ಟಚ್ ಬಾತ್ರೂಮ್ ಹಿಂದೆ ಮೇಲೆ ಕೋಳಿ ಗೂಡು ಎದುರು ಮಾಡಿದ್ರು. ಹಲ್ಲ ಕ್ಷೇತ್ರದ ಹಿಂದಿರ್ದು ನಾ ದಿನಕ್ಕೆ ಆರು ಸರ್ತಿ ಹಲ್ಲಲ್ಲಿ ಮೀದು ಧ್ಯಾನ ಮಣ್ಣೆ ಅದು ಬಾಳೆಯಲ್ಲಿ ಕುದ್ದು ಅಲ್ಲಿ ನಾಲ್ಕು ಹಳ್ಳದ ಉಗಮುಟ್ಟು. ಯಾವುದೆಲ್ಲ? ಗಂಗಾ, ಕಾವೇರಿ, ಮಲಪ್ರಭ, ಘಟಪ್ರಭ. ಅದು ಮಳಗಲ ಸುದ್ದಲ್ಲಿ ಬಿಸಿನೀರಲ್ಲಿ ಮೀದು ಬಂದರೆ ಮಳಗಲ ಕೂಡ ಅಲ್ಲಿ ವರ್ತಗಂಡದೆ. ಯಾಗ ಮಳಗಲ ವರ್ತಗಂಡ ಮಳಗಲ ಮಳಗಲ ಕಣಕ ನೀರ್ಲಿ ಜನ ನಂಬುದರ ಬೊಗಳು ಮಾರೆ. ಭಕ್ತಿ ಬೇಕು ಸುದ್ದ ಮಂಡ್ಯ ಸಮಯ. ಹಲೋ ಹೇಳಿ ಅಕ್ಕ, ಹೇಳಿ ಹೇಳಿ ಹೇಳಿ. ಒಳ 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 ಗುರುಗ ನಾಳೆ ನಾಳೆ ಒಳ್ಳೆಯ ಒಳ್ಳೆ ಒಳ್ಳೆ ಗುರುಗ ಒಳ 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 ನಾಳೆ ಒಳ ಅದೇ ಬಾಕನ ಕಾಯಿ ಹಿಡ್ಕಂತ ಕಾಯ್ಬೇಕು. ಕಾಯಿ ಒಂದು ಇಡ್ತೇನೆ, ಕಾಯಿ ಒಂದು ಇಡ್ತೇನೆ ಚಾಯ್ ಮತ್ತೆ ಆದರೆ ಬಾಕನ ಬಿಟ್ಟು ಬಾಂಬರ ಬಿಟ್ಟಿದ್ದೀನಿ ಬಿಟ್ಟೆ. ಜನವಳ ಜನವಳ ಎರಡು ಜನವಳ ಮತ್ತೆ ಆಚೆಲಿ ನಾಲ್ಕು ಜನ ಕಾಯತ್ತಳ ನಾಳೆ ಬಂದ. ಆಗಲಿ ಆಗಲಿ, ನಾವೊಂದು ಪೂಜೆ ಒಂದು ಮಾಡುವ, ನಮ್ಮ ಸಮಸ್ಯೆ ಒಂದು ಪರಿಹಾರ ಮಾಡಿ ಕೊಡಬೇಕು. ಅವ್ರಿಗೆ ಎಂತಕ್ಕೆ ಕೈ ಮುಗಿಯೋದು? ಅವ್ ಒಳಗೆ ಗಂಧಾರೆ ಇವರೊಟ್ಟಿಗೆ ಹೇಳು ಮತ್ತೆ ಪೂಜೆನ ಕ್ರಮ ಪೂರ ಹೆಂಗೆ? ಕ್ರಮ ಒಟ್ಟು ಸುರು ಒಂದು ಘನ ಹೋಮ ಹಾಕು, ಹೋಗೆ ತುಂಬಾ ಕಾಣಕು, ಆಮೇಲೆ ಏಳಡಿ ಬೊಂಬೆನ ರಕ್ಕಸನ ರೂಪ ಮಾಡಿ ಕೊಟ್ಟು ರಕ್ಕಸ ಬೊಂಬೆ ಅಂತರ್ಲಿ ಮಾಡುದು. ಅದರ ಮೈದ ಹೊಡಿ ಕಲಸಿ ಮುದ್ದೆ ಮಾಡುದು. ಆ ಬೊಂಬೆನ ತಗೊಂಡೋಗಿ ನಾ ಯಾಗಶಾಲೆಯಲ್ಲಿ ನಿಲ್ಸಿಕೊಟ್ಟು ನಿನ್ನ ಅದರ ಎದುರ ಕುದಿಸಿಕೊಟ್ಟು ಆ ಬೊಂಬೆನ ನಾ ಮಂತ್ರಲ್ಲಿ ಇನ್ನ ಕಲೇ ಕರೆದನೆ. ತನ್ನಷ್ಟಕ್ಕೆ ನನ್ನ ಕಲೆ ಬಂದದೇನ? ತನ್ನಷ್ಟಕ್ಕೆ ಬಾದುಲೆ. ಮತ್ತೆ ಇವ ಹಿಂದಿಂದ ಮುಖೇನು ಬಾದು ಗಣ ಹೋಮದ ಹೊಗೆ ತುಂಬ ಹೋಗನ್ನೇ ನಂಗೆ ಅಂದಾಜಾಗಿತ್ತು.
ಅಂದನೆ ಅಷ್ಟೆಲ್ಲ ಆದ ಮೇಲೆ ಇಷ್ಟೆಲ್ಲ ಕ್ರಮ ಎಲ್ಲ ಆದ ಮೇಲೆ ಈ ಮರ್ತಪಳೆನ ನಿನ್ನ ಎದುರಿಸಿ ನಿನ್ನ ಮೇಲೆ ಸೋಂಕಿದಂತ ದುಷ್ಟ ಶಕ್ತಿನ ಆ ಹೆದರಿಕೆನ ಪೂರ ಸ್ವಾಮಿಗ ಈ ಮರ್ತಪಳೆ ಒಳಗೆ ಒಂದು ಬಾಳ್ಳೆ ತುಂಬಿಸಿ ಅದರ ಒಳಗೆ ಬಂಧನ ಮಾಡುವೆ ಬಂಧನ ಮಾಡಿ ಆ ಮರ್ತಪಳೆನ ನಮ್ಮ ಗುರುಗ ಹಿಡ್ಕಂದವೆ ಹಿಡ್ಕನ ನಾವು ನಾಲ್ಕು ಜನ ಇದು ಸೀದಾ ಹಳ್ಳದ ಕರೆಗೆ ಹೋಗಿ ಗುರುಗ ನಡು ನೀರಿ ನಿಂತು ಆ ದುಷ್ಟ ಶಕ್ತಿನ ಉಚ್ಚಾಟನೆ ಮಾಡುವೆ ಮತ್ತೆ ಆ ಮೈದೆ ಹೊಡಿಲಿ ಮಾಡಿದ ರಕ್ಕದ ಬೊಂಬೆ ಅದರ ಮಾರ್ನಿಗೆ ಅಂತ ಗತಿ ಗಟ್ಟಿ ಪೂರ್ಣ ನಡೆಸುವ ಪುಣ್ಯಾತ್ಮ ಯಾರು ಇಲ್ಲ ಅವನಿಗೆ ಗತಿ ಇಲ್ಲ ಇದಕ್ಕೆ ಮತಿ ಇಲ್ಲ ಗುರುಗಳೇ ಅದರಡಿಲ್ಲ ಒಂದು ಕಾಮಿಡಿ ಅಲ್ಲ ನಿನ್ನ ಕರ್ಮ ಮತ್ತೊಂದು ಗುರುಗಳೇ ನಂಗೊಂದು ಸಿಟ್ಟೊಂದು ಬೇಗ ಬಾದು ನಿಮ್ಮ ಪೂಜೆ ಮುಖಾಂತರ ನಂಗೊಂದು ಸಿಟ್ಟಿಗೆ ಒಂದು ಪರಿಹಾರ ಮಾಡಿ ಕೊಡಕ ಮಾಡೋ ಮಾಡೋ ಗುರುಗಳಿಗೆ ಗೊತ್ತಾತ ಕ್ಲಾಸ್ ಉಂಟು ಭಯಂಕರ ಹೆದರಿಕೆ ಹೇಳ ಒಟ್ಟಿಗೆ ಇದ್ದಾನೆ ಒಮ್ಮೆ ಶಾಲೆಯಲ್ಲಿ ನಮ್ಮ ಮಾಸ್ಟರ್ ಬೈದದ್ದು ಯಾಕಂದ್ರೆ ಇವಳು ಸೀದಾ ಚೀಲ ಬ್ಯಾಗ್ನ ತಕ್ಕನು ಬಾಮಿಕಟ್ಟೆಕಲ್ಲಿ ನಿಂತಿದ್ದೆ ರಾಟೆ ಕೂರಿಸಿ ಮತ್ತೆ ನಾವು ಹೋಗಿ ಸಮಾಧಾನ ಮಾಡಿ ಹೆಗ್ಗಲ ಮೇಲೆ ಕುದುರಿಸಿ ಅಂತ ಕರ್ತೇನೆ ಬಂದು ಒಮ್ಮೆ ಗ್ರೌಂಡಿಗೆ ಹೋಗ್ತಿದ್ದೆ ಆಟ ಆಡಿಕೆ ಅಂತ ಆಟ ಆಡಿದ ಬಳಿಕ ಪಿ ಟಿ ಮಾಸ್ಟರ್ ಬೈದಂತಲ್ಲಿ ಸೀದಾ ಹೋಗಿ ನಡು ರೋಡ್ಲಿ ನಿಂತಿತ್ತು ಪೋಸ್ಟ್ ಆಫೀಸ್ ಹಾಕಿ ಮತ್ತೆ ಪೋಸ್ಟ್ ಮ್ಯಾನ್ ಕಾಲ್ ಅಂತ ಅಲ್ಲಿಗೆ ಕೂಕ್ಲಾಕಿ ಹೇಳಿದ್ರು ಮತ್ತೆ ಮತ್ತೆ ನಾ ಹೋಗಿ ಸಮಾಧಾನ ಮಾಡಿ ಬೆನ್ನು ಮೇಲೆ ಹಾಕಿನ ಉಪ್ಪು ಊಟ ಮಾಡಿ ಕರ್ಕೊಂಡು ನೀ ಸೀದಲ್ಲಿ ಕರ್ಕೊಂಡು ಬಂದದ್ದು ಒಂದೇ ಒಂದು ಇಲ್ಲೇನಾ ಅಂತಲ್ಲ ಮಂಡೆ ಸಮಯ ಇಲ್ಲದೆಲ್ಲ ನಾವೊಮ್ಮೆ ಪದ್ಯ ಹೇಳಿದ್ರು ಅಪ್ಪ ಅದನ್ನೇ ಪುಟ್ಟ ಗುರು ನಾವೊಮ್ಮೆ ಪದ್ಯ ಹೇಳಿದ್ರು ಶಾಲೆಯಲ್ಲಿ ವಾರ್ಷಿಕೋತ್ಸವ ಅದನ್ನೇ ಒಮ್ಮೆ ನಾವು ಪದ್ಯ ಹೇಳುವೆ ಅದರ ಪದ್ಯ ಹೇಳುವೆ ರೆಡಿ 1 2 3 ಸ್ಟಾರ್ಟ್ ಮಳೆ 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 ಮೂರು ತುಂಬ ಮಳೆ ಲಾಯ್ಕ್ ಉಟ್ಟಲ್ಲ ನೀವು ಒಟ್ಟಿಗೆ ಹೇಳೋದು ರೆಡಿ 1 2 3 ಸ್ಟಾರ್ಟ್ ಮಳೆ 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 ಮೂರು ತುಂಬ ಮಳೆ ಕಂಕ ನೀರು ಕಾಂಬ ತುಟ್ಟು ಮಳೆ 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 ಲಾಯ್ಕ್ ಉಟ್ಟಲ್ಲ ಲಾಯ್ಕ್ ಉಟ್ಟು ಮಳೆ 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 ಇವಲಿ ಓಳೆ ಮಂಡೆ ಸಮಯ ಇಲ್ಲದೆ ಹೆಂಗತ್ತು ಪದ್ಯ ಇದು ಗುರುಗಳೇ ಅಮ್ಮ ಇಷ್ಟೆಲ್ಲ ಪೂಜೆ ಆದ ಮೇಲೆ ಒಂದು ಪರಿಹಾರ ಒಂದು ಸಿಕ್ಕಿದೆ ಅಲ್ಲ ಸಮಸ್ಯೆ 100% ಸಕ್ಸಸ್ ಸಕ್ಸಸ್ ಇಲ್ಲಿಗೆ ಬಂದವು ಪೂರ ಸಕ್ಸಸ್ ಅಲ್ಲ ಗುರುಗಳೇ ಇದು ಪೂಜೆಗೆ ನಾವು ಸೀದಾ ಹೋದೆನಾ ಓ ಪೂಜೆಗೆ ಹೋದೆನಾ ನೀವು ಹೋದೆ ಹೋಗ ಮುಂದೆ ಈ ಮುಡಪಳಗೊಂದು ಭಕ್ತಿಯಿಂದ ಕೈ ಮುಗಿದು ದಕ್ಷಿಣ ಕೊಟ್ಟೋಕು ಕೊಡೋಕು ನಿಮ್ಮದೊಂದು ಎಂತ ಪೂಜೆ ಲೆಕ್ಕಲ್ಲಿ ಊಟ ಅಂತ ಇಲ್ಲ ಊಟ ಊಟ ನಿಮಗೆ ಸುಳ್ಳಿಯಲ್ಲಿ ದ್ವಾರಕ ಹೋಟ್ಲು ಗೊತ್ತುಟ ಹೋಗನ ಗಂಡೆ ನುಂಡು ಹೋಗಿ ಬೇಗ ಹೋದ್ರೆ ಹಪ್ಪಳ ಸಿಕ್ಕಿದ್ರು ನಾ ಡೈರಿ ನೋಡಿ ನಿಮಗೆ ಫೋನ್ ಮಾಡಿ ಹೇಳ ನಂಗೆ ನಾಳೆ ನಾಡ್ದು ತಿರುವನಂತಪುರಕ್ಕೆ ಕೊಟ್ಟು ಅದೇ ಗುರುಗಳ ನನ್ನ ಕೋಡೆ ಒಂದು ಬಾಕಿ ಆಗುತ್ತೆ ನೀಗ ಅವಕ್ಕೆ ಗಂಧ ಕೊಡು ಗಂಧ ಕೊಡಬೇಕು ಎಲ್ಲ ಪರಿಹಾರ ಆದೆ ನಮ್ಮದು ಏನಿಲ್ಲ ಅವಳಿಗೆ ಈ ಮಡಪಳೆಯಲ್ಲಿ ಇರ್ತು ಪೂರ ಈ ಗಂಧನ ನಾ ಎಷ್ಟೊತ್ತಿಗೆ ಹಾಕೋಕು ನಿಂಗೆ ಕುಸಿ ಬಾಕನ ಹಾಕಿ ರಾತ್ರಿ 12 ಗಂಟೆಗೆ ಇದ್ದು ಬೇಕಾದ್ರೆ ಹಾಕಿ ಅಂಕ ಕೋಳಿ ಗೊಂಗೊತ್ತಿಗೆ ಬೇಕಾದ್ರೆ ಹಾಕಿ ಅಂಕ ಕುಸಿ ಬಾಕನ ಹಾಕಿ ಎದುರು ಬಂದ ಅಡ್ವಾನ್ಸ್ ಏನಾರು ಏನಿದ್ರು ಇದಕ್ಕೆ ಕೊಟ್ಟರೆ ದಕ್ಷಿಣ ಬಟ್ಟೆ ಇದು ಏನಿದ್ರು ಇದಕ್ಕೆ ಕೊಡಿ ನಮ್ಮದೇನಿಲ್ಲ ಮಂಡ್ಯ ಸಮಯ ಇಲ್ಲದ ಯಾಕಣ್ಣ ಜನಗಳಿಗೆ ಮೋಸ ಮಾಡ್ರಿ ಯಾಕಣ್ಣ ಜ್ಯೋತಿಷಾಸ್ತ್ರ ಮಾನ ಮರ್ಯ ತೆಗ್ದಿರಿ ಯಾಕಣ್ಣ ಜನಗಳ ಕೈಯಿಂದ ದುಡ್ಡು ಲೂಟಿ ಮಾಡ್ರಿ ಯಾಕಣ್ಣ ಜನಗಳಿಗೆ ನಂಬಿಕೆ ಹಾಳು ಮಾಡ್ರಿ ಹಲೋ ಹಾಯ್ ಕ್ಲಾಸ್ಮೇಟ್ ಅದೇ ಸುಮ್ಮನಿರು ಕುದುರು ಅಯ್ಯೋ ಕುದುರು ಕುದುರು ಕುದ್ದ ಜ್ಯೋತಿಷ ಶಾಸ್ತ್ರಕ್ಕೆ ಅದರದೇ ಆದೊಂದು ಗೌರವ ಉಂಟು ಅಯ್ಯೋ ಮಹತ್ವ ಉಂಟು ಪರಂಪರೆ ಉಂಟು ಇತಿಹಾಸ ಉಂಟು ಆ ವಿಜ್ಞಾನ ಸಂಪೂರ್ಣ ಜ್ಞಾನ ಮಾಹಿತಿ ಶಾಸ್ತ್ರೋಕ್ತವಾಗಿ ಕಲ್ತಿದ್ದರೆ ಮಾತ್ರ ಈ ಕೆಲಸ ಇಳಿಯೋದು ನಾ ಪೂರ ಕಲ್ತಲೆ 7 ವರ್ಷ ಹಿಮಾಲಯಲ್ಲಿದ್ದೆ ಎಲ್ಲಿ ಹಿಮಾಲಯ ಬಿಸಿ ರೋಡ್ಲೆ ನನ್ನ ಯಾಕಣ್ಣ ಸುಳ್ಳು ಸುಳ್ಳು ಹೇಳಿ ಜನರ ನಂಬಿಕೆನ ಹಾಳು ಮಾಡ್ರೆ ಅಯ್ಯೋ ಈ ಕೆಲಸ ಎಂದಿಲ್ಲಿಗೆ ಕೇರಿ ಹಾಕು ನಾಳೆಂದ ಎಲ್ಲಾರು ಮೊಟ್ಟಪಾಲೆ ಪೂಜೆ ಬೊಂಬೆ ಅಂತ ಎಂತ ಶುರು ಮಾಡ್ದರೆ ನೆಂಪಿಸಿಕೊಂಡು ನಿನ್ನ ಕಾರ್ಗಿದ ಮಳಪದ್ದೆ ಹಳ್ಳಕಾಕಿ ಇವೊಬ್ಬ ಕಳ್ಳಸ್ವಾಮಿ ಇವಾದೆ ಒಬ್ಬ ಗಂಧಾರೆ ಬಾಯ್ ಹೋಯ್ ಕ್ಲಾಸ್ಮೆಂಟ್ ಅದು ಸಿಟ್ಟೊಮ್ಮೆ ಮಂಚೂರು ಬೇಗ ಬಾದು ನಾವು ಒಂದರ ಎಳ್ಳೆ ಮುಟ್ಟ ಒಟ್ಟಿಗೆ ಇದ್ದ ಒಟ್ಟಿಗೆ ಇನ್ನ ಕರ್ಮ ನಾಳೆ ಪೇಪರ್ ಒಟ್ಟಿಗೆ ಪೊಟ್ಟವಾದ ನೆನ್ನೆಕ್ಕಿ 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 ನಿಗೆ ನೆನ್ನೆಕ್ಕಿ ನೆನ್ನೆಕ್ಕಿ ಬಗೆ ನೆನ್ನೆಕ್ಕಿ 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 ನಿಗೆ ನಿಗೆ ನೆನ್ನೆಕ್ಕಿ 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 ಬಗೆ ಬಗೆ ನೆನ್ನೆಕ್ಕಿ ನೆನ್ನೆಕ್ಕಿ ನಿಗೆ ನೆನ್ನೆಕ್ಕಿ ನೆನ್ನೆಕ್ಕಿ ಬಗೆ ನೆನ್ನೆಕ್ಕಿ
ಯಾರಿಗುಟ್ಟು ಯಾರಿಗಿಲ್ಲ ಬೆಚ್ಚ ಬೆಚ್ಚ ನೆನ್ನೆಕ್ಕಿ ಯಾರಿಗುಟ್ಟು ಯಾರಿಗಿಲ್ಲ ಬೆಚ್ಚ ಬೆಚ್ಚ ನೆನ್ನೆಕ್ಕಿ ನೆನ್ನೆಕ್ಕಿ ಇದೆ ನೆನ್ನೆಕ್ಕಿ ನೆನ್ನೆಕ್ಕಿ ಬಗೆ ನೆನ್ನೆಕ್ಕಿ 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 ಹುಟ್ಟು ಕುಸಲು ಒಟ್ಟು ಸೇರಿ ಕಟ್ಟಿ ತಂದ ನೆನ್ನೆಕ್ಕಿ ಕೂಡು ಕತೆ ಗಮ್ಮತ್ತಲ್ಲಿ ಗೌಜಿನಗೆ ನೆನ್ನೆಕ್ಕಿ 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 ಹುಟ್ಟು ಕುಸಲು ಒಟ್ಟು ಸೇರಿ ಕಟ್ಟಿ ತಂದ ನೆನ್ನೆಕ್ಕಿ ಕೂಡು ಕತೆ ಗಮ್ಮತ್ತಲ್ಲಿ ಗೌಜಿನಗೆ ನೆನ್ನೆಕ್ಕಿ ನೆನ್ನೆಕ್ಕಿ ನಿಗೆ ನೆನ್ನೆಕ್ಕಿ ನೆನ್ನೆಕ್ಕಿ ಬಗೆ ನೆನ್ನೆಕ್ಕಿ